ಹೇಳೋ, ಏನ್ ಮುಖ ನೋಡ್ತಿದ್ಯಾ ಹೇಳೋ. ಮಗ ನಿಂಗೆ ಎಷ್ಟು ನಾನ್ ಕೇಳಿರೋ ಪ್ರಶ್ನೆಗೆ ಅಷ್ಟೇ ಉತ್ತರ ಕೊಡು. ಡು ಯು ಲವ್ ಲವ್ ಸೀತಾ? ಸಿಂಪಲ್ ಪ್ರಶ್ನೆ ಮಗ, ಸೀತಾ ಅವ್ರನ್ನ ಪ್ರೀತಿಸ್ತಾ ಇದ್ಯಾ ಇಲ್ವಾ? ನೋಡ್ ಮಗ, ನೀನ್ ನನಗೆ ಈಗಲೇ ಉತ್ತರ ಕೊಡಬೇಕು ಅಂತ ಏನಿಲ್ಲ, ಟೈಮ್ ತಗೋ. ಆದ್ರೆ ನಮ್ ಫ್ರೆಂಡ್ಶಿಪ್ಗೆ ಬೆಲೆ ಕೊಟ್ಟು ಸತ್ಯ ಹೇಳು. ನಿನ್ ಮನ್ಸಿಗೆ ಮೋಸ ಮಾಡದೆ ಪ್ರಾಮಾಣಿಕವಾಗಿ ಹೇಳು. ನಿನ್ ಉತ್ತರ ಎಸ್ ಅನ್ನೋದಾದ್ರೆ ಏನು ಹೇಳ್ಬೇಡ, ನೋ ಅನ್ನೋದಾದ್ರೆ ನನ್ನ ಹತ್ರ ಬಂದು ಹೇಳು. ಅಲ್ಲಿವರೆಗೂ ಸುಮ್ನಿರ. ಈ ನಿನ್ ಫೋನು ಸ್ವಿಚ್ ಆಫ್. ಯಾವ ಹಳೆ ಮೋಹಿನಿ ಕಾಟನೂ ಇರಬಾರ್ದು. ದಟ್ಸ್ ಇಟ್. ಹಲೋ ಬ್ರದರ್. ಎಸ್ ಪ್ಲೀಸ್. ಬೆಳಗ್ಗೆ ಏನೋ ಚೇಂಜ್ ಆದಂಗೆ ಪೋಸ್ ಕೊಡ್ತಾ ಇದ್ದೆ ನಾಯಿ ಬಾಲ. ಅಲ್ಲ, ನಾವಿಬ್ರು ಸುಮ್ಮನೆ ಕೂತ್ ಮಾತಾಡ್ತಿದ್ರು ಭಯ ಬೀಳ್ತೀಯ? ನಾನು ಆಫೀಸ್ ಹೋಗ್ತೀನಿ ಅಂದ್ರು ಭಯ ಪಡ್ತೀಯ? ಅಣ್ಣ ಆಫೀಸ್ಗೆ ಹೋದ್ರೆ ಎಲ್ಲಿ ಅಧಿಕಾರ ಎಲ್ಲ ಕೈಗೆ ಎತ್ಕೊಂಡ್ಬಿಡ್ತಾನೋ ಅಂತ ಭಯ ಪಡ್ತೀಯ? ಇಷ್ಟೆಲ್ಲ ಭಯ ಇಟ್ಕೊಂಡು ನೆಮ್ಮದಿಯಾಗಿದ್ದೆ ಹೆಂಗ್ ಮಾಡ್ತೀಯ ನೀನು? ಅಪರೂಪಕ್ಕೆ ಮಾತಕ್ಕೆ ಸಿಕ್ಕಿದ್ನಪ್ಪ, ಬೆಳಗ್ನೆ ಕೆಡಿಸ್ಬಿಟ್ಲ. ಹ್ಮ್ ರೀ, ನೀವ್ ಕುಡಿಯೋದಲ್ದೆ ಬಾಮನ್ಗೂ ಯಾಕ್ರಿ ಕುಡಿಸ್ತಾ ಇದ್ದೀರಾ? ನೋಡು, ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ. ಮನೆಯಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡೋದು ಅಂದರೆ ನಿನ್ನ ಒಬ್ಳೆ. ಹೋಗಿ ಮಕ್ಕ, ಗುಡ್ ನೈಟ್. ಅವರಿಗವರೇ ದಿಕ್ಕು. ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲಿತಗೊಳಬೇಡ. ಪಕ್ಕ ಆಗುವುದು ಭಾಗ್ಯವೆಂತೆಂತೋ ಜಗದಿ. ದಕ್ಕಿತೇಂ ಕುರುಪಾಂಡುವಾತನವಯವರಿಗೆ ರಾಜ್ಯ ಸುಖ, ದಿಕ್ಕವರಿಗೆ ಅವರವರೇ ಮಂಕುತಿಮ್ಮ. ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ಇಷ್ಟೊತ್ತಿನಲ್ಲಿ ಏನು? ತುಂಬಾ ದಿನದ ಮಾತು, ಈಗ ಹೇಳೋಣ ಅಂತ ಬಂದಿದ್ದೀನಿ. ಬೆಳಿಗ್ಗೆ ಮಾತಾಡೋಣ, ಈಗ ಹೋಗು. ಈಗ ಈಗ ಮಾತಾಡ್ಬೇಕು. ನೋ, ನೀ ಏರ್ಸ್ ಮಾತಾಡ್ಬೇಡ. ಏನ್ ವಿಷಯ? ಸ್ವಲ್ಪ ದನಿ ಎತ್ತೋ ಹಾಗಿಲ್ಲ, ಅದ್ರ ಹಾಗೆ ಚಿಟ್ ಹಾಕ್ಬಿಡ್ತೀರಲ್ವಾ ಅಪ್ಪಾಜಿ? ವಿಶ್ವ, ವಿಶ್ವ ಹೇಳ್ಕೊಳಕ್ಕೆ ನನ್ನ ಹೆಸರು ವಿಶ್ವ, ಆದ್ರೆ ಬದುಕಿನಲ್ಲಿ ದೊಡ್ಡ ಶೂನ್ಯ. ಶೂನ್ಯ ಅಪ್ಪಾಜಿ, ಶೂನ್ಯ. ಈಗ ಅದೇನೋ ಓದ್ತಿದ್ರಲ್ಲ, ಏನಪ್ಪಾಜಿ? ಮಕ್ಕಳ ಭವಿಷ್ಯದ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಅವ್ರ ಬಗ್ಗೆ ಚಿಂತೆ ಮಾಡಬೇಡ ಅಂತಲ್ವಾ? ಶಭಾಷ್ ಅಪ್ಪಾಜಿ, ಶಭಾಷ್. ನಿಮ್ಗೇನ್ ಬೇಕೋ ಅದನ್ನ ಓದ್ಕೊಂಡು ಸಮಾಧಾನ ಮಾಡ್ಕೊಂಡ್ಬಿಡ್ತೀರಲ್ವಾ? ವಿಶ್ವ, ಈಗೇನಾಗಿದೆ ಅಂತ ಈಗ ಮಾತಾಡ್ತಿದ್ಯ? ಈಗೇನೋ ಆಯ್ತು ಅಂತ ನಾನು ಮಾತಾಡ್ತಿಲ್ಲ ಅಪ್ಪಾಜಿ. ಯಾವಾಗ್ಲೂ ಆಗ್ಬೇಕಾಗಿದ್ದಿದ್ದು ಆಗ್ಲೇ ಇಲ್ವಲ್ಲ ಅಂತ ಮಾತಾಡಕ್ ಬಂದಿದ್ದೀನಿ. ಕುಡಿದು ಬಂದಿದ್ದೀಯ ನೀನು? ನೀನು
ಅವನ ಜೊತೆ ಸೇರ್ಕೊಂಡು ಇಲ್ಲಿ ಚಟ ಕಲ್ತ್ಕೊಂಡಿದೀಯ. ನಿಂತ್ಕೊಳ್ಳಿ ಅಪ್ಪಾಜಿ, ನೋಡಿ ನಾನು ಕುಡ್ದಿರ್ಬೋದು ಆದ್ರೆ ಆಡೋ ಮಾತು ಬದಲಾಗಲ್ಲ. ನಾನು ಒಂದು ವರ್ಲ್ಡ್ ಕ್ಲಾಸ್ ಸ್ಪೋರ್ಟ್ಸ್ ಅಕಾಡೆಮಿ ಮಾಡಬೇಕು, ಏನೋ ಸಾಧಿಸ್ಬೇಕು ಲೈಫಲ್ಲಿ ಅಂತ ಆಸೆ ಪಡ್ತಿದ್ದೀನಿ. ಆದ್ರೆ ಶೂನ್ಯದ ಬದುಕು ನನ್ನ ಕೈಲಿ ಬದುಕಕ್ಕಾಗಲ್ಲ ಅಪ್ಪಾಜಿ. ಒಳ್ಳೆ ಕ್ರಿಕೆಟರ್ ನಾನು, ರಣಜಿ ಆಟಗಾರ. ನೀವು ಹೊಂದಿದ್ರೆ ಜರ್ಸಿ ಮೇಲೆ ನಂಬರ್ ಇರ್ತಿತ್ತು. ಆದ್ರೆ ಈಗ ಶೂನ್ಯ, ಎಲ್ಲ ಶೂನ್ಯ. ನನ್ನ ಬದುಕೇ ಶೂನ್ಯ. ನೋಡಿ ಅಪ್ಪಾಜಿ, ನಾನಂತೂ ಕ್ರಿಕೆಟ್ ಪ್ಲೇಯರ್ ಆಗಕ್ಕಾಗ್ಲಿಲ್ಲ. ಆದ್ರೆ ಬೇರೆಯವ್ರಿಗಾದ್ರೂ ಎನ್ಕರೇಜ್ ಮಾಡ್ತೀನಿ. ಆ ನಮ್ ಜಾಗ ಇದೆಯಲ್ಲ, 20 ವರ್ಷದಿಂದ ಅದು ಪಾಳು ಬಿದ್ದಿದೆ ನನ್ನ ಟ್ಯಾಲೆಂಟ್ ತರಾನೆ. ಯಾವ ಜಾಗ? ಜಾಗ ಯಾವುದು ಅಂತ ನಿಮಗೂ ಗೊತ್ತಿದೆ ಅಪ್ಪಾಜಿ. ಆ ಜಾಗನ ನಾನು ಬಾಯಿ ಸಾಧನೆ ಮಾಡೋ ಛಲ ನಿನ್ನಲ್ಲಿ ಇದ್ದಿದ್ರೆ ಸ್ವಂತ ಬುದ್ಧಿ ಸ್ವಂತ ದುಡಿಮೆಯಿಂದ ಮಾಡಿ ತೋರಿಸ್ಬೇಕಾಗಿತ್ತು. ಆದ್ರೆ ಆ ಜಾಗ ಯಾರಿಗೂ ಯೂಸ್ ಆಗ್ತಿಲ್ವಲ್ಲ ಅಪ್ಪಾಜಿ. ಅದನ್ನ ನಾನು ಬಳಸ್ಕೊತೀನಿ, ಬಳಸೋದಷ್ಟೇ ಅಲ್ಲ, ಐ ವಿಲ್ ಮೇಕ್ ಇಟ್ ಬಿಗ್. ಇರೋದನ್ನ ಕರಗಿಸೋದ್ ಬಿಟ್ಟು ಬೇರೆ ಏನಪ್ಪ ನಿನಗೆ ಗೊತ್ತು? ಈಗ ಇದನ್ನು ಕಳೆದ್ಬಿಟ್ಟು ನಮ್ಮನ್ನ ಬೀದಿಗೆ ತಂದು ನಿಲ್ಸ್ಬಿಡ್ತೀಯ, ಜೊತೆಗೆ ಉಡ್ತಾ ಬೇರೆ ಯಾವುದೇ ಕಾರಣಕ್ಕೂ ಆ ಜಾಗನ ನಿನ್ ಕೊಡೋದಿಲ್ಲ. ಅಪ್ಪಾಜಿ ನಿಂತ್ಕೊಳ್ಳಿ, ಅಪ್ಪಾಜಿ ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ ಅಪ್ಪಾಜಿ, ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ ಅಪ್ಪಾಜಿ, ಅಪ್ಪಾಜಿ ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ ಅಪ್ಪಾಜಿ, ನಿಂತ್ಕೊಳ್ಳಿ. ಆಮೇಲೆ ಮಾತಾಡೋಣ ಹೋಗು ಅಂತ ಹೇಳಿದೆ. ನೀವು ಆಮೇಲೆ ಮಾತಾಡಿದ್ರು ಇದನ್ನೇ ಹೇಳ್ತೀರ ಅಂತ ನನಗೆ ಗೊತ್ತು ಅಪ್ಪಾಜಿ. ಅದಕ್ಕೆ ಈಗಲೇ ಮಾತಾಡೋಣ ಅಂತ ನೆನೆಸಿದ್ದು. ನಿಂತ್ಕೊಳ್ಳಿ. ಕೆಟ್ಟ ಅಭ್ಯಾಸಗಳನ್ನು ಮಾಡ್ಕೊಂಡ್ರು ಒಂದು ಜೀವನ ಹೀಗೇನೆ ಒಂದೊಂದಾಗಿ ನಾಶ ಆಗ್ತಾ ಇರ್ತದೆ. ನಿನ್ನ ಜೀವನ ನೀನು ಹಾಳು ಮಾಡ್ಕೊಡೋದು ಅಲ್ಲದೆ ಆಸ್ತಿ ಬೇಕಾ ನಿನಗೆ? ನಾನೇನು ಹಕ್ಕಿಲ್ಲದೆ ಇರೋ ಆಸ್ತಿ ಕೇಳ್ತಾ ಇಲ್ವಲ್ಲ. ನಾನು ನಿಮ್ಮ ಮಗನೇ ತಾನೆ. ಹೇಳಿ ಅಪ್ಪಾಜಿ, ನಾನು ನಿಮಗೆ ಹುಟ್ಟಿರೋ ಮಗನೇ ತಾನೆ. ವಿಶ್ವ ಇನ್ನೊಂದು ಮಾತಾಡಿದ್ರೆ ಹುಷಾರ. ಏನಾಯ್ತು ರೀ, ಏನ್ ಮಾತಾಡ್ತಾ ಇದ್ದೀರಾ ನೀವು? ನಿಮ್ ತಮ್ಮನ ಜೊತೆ ಸೇರ್ಕೊಂಡು ಕುಡಿದು ಬಂದಿದ್ದೀರಾ? ನೋಡು, ಇದು ನನಗೂ ನಮ್ಮ ಅಪ್ಪನಿಗೂ ಆಗ್ತಾ ಇರೋ ಮಾತುಕತೆ. ನೀನ್ ಮಧ್ಯೆ ಮಾತಾಡ್ಬೇಡ, ಮಾತಾಡ್ಬೇಡ ನೀನು. ಅವಳು ಈ ಮನೆ ಮಗಳು, ನಿನಗಿರೋ ಹಕ್ಕಿಗಿಂತ ಅವಳಿಗೆ ಜಾಸ್ತಿ ಇದೆ. ಭಾರ್ಗವಿ, ಅವನ್ ಕರ್ಕೊಂಡು ಹೋಗಮ್ಮ. ನ್ಯಾಯ ಮಾತಾಡ್ತಿದ್ದೀನಿ ರಾಮ್, ನ್ಯಾಯ ಮಾತಾಡ್ತಿದ್ದೀನಿ ನಾನು. ವಿಶ್ವ, ಏನಾಗಿದೆ ನಿಮ್ಗೆ? ಎಲ್ರ ಮುಂದೆ ಮಾನ ತೆಗಿತಾ ಇದ್ದೀರಾ? ನಡೀರಿ ಒಳಗೆ. ರಾಮ್, ನಾನು ಹೊರಡ್ತೀನಿ. ನಿಂತ್ಕೋ ಮಾರೆ. ನಿಂದೊಳ್ಳೆ ಚಿಕ್ಕಪ್ಪ, ಏನಾಯ್ತು ಅಂತ ನಂಗಾದ್ರೂ ಹೇಳಿ ಪ್ಲೀಸ್. ಕುಡ್ಕ, ಇವನ್ ತಲೆಯಲ್ಲಿ ಏನೇನ್ ತುಂಬುದ್ನು? ವಿಶ್ವ, ಏನೋ ಹೇಳಕ್ ಹೊರಟಿದ್ಯಾ? ನಿನ್ನ ಮನ್ಸಲ್ಲಿ ಏನ್ ಓಡ್ತಿದೆ ಅಂತ ನನಗ್ ಗೊತ್ತು. ನಾನು ಅಣ್ಣನ ತಲೆ ಕೆಡಿಸಿದೀನಿ ಅನ್ಕೋತಿದೀಯ ಅಲ್ವಾ? ಕೇಳ್ತಾ ಇದ್ದೀನಿ ರಾಮ್. ನಾನೀ ಮನೆ ಮಗನೋ ಇಲ್ವೋ ಅಂತ ಅಪ್ಪಾಜಿನ ಕೇಳ್ತಾ ಇದ್ದೀನಿ ನಾನು. ಮನೆ ಮಗ ಅಂತ ಅಷ್ಟೇ ಅಲ್ಲ ಕೇಳಿದ್ ನೀನು, ಏನ್ ಕೇಳಿದೆ ಅಂತ ಎಲ್ಲರ ಮುಂದೆ ಹೇಳು. ಪಾಲ್ ಕೇಳಿದೆ, ಆಸ್ತಿಲ್ ಪಾಲ್ ಕೇಳಿದೆ, ಅದ್ರ ತಪ್ಪೇನಿದೆ? ಚಿಕ್ಕಪ್ಪ, ಆಸ್ತಿಲ್ ಪಾಲ್ ಕೇಳಿದ್ರ? ವಿಶ್ವ, ತಲೆ ಕೆಟ್ಟಿದ್ಯಾ ನಿಮ್ಗೆ? ಮನೆ ಮುರಿಯೋ ಮಾತಾಡ್ತಾ ಇದ್ದೀರಾ? ನೋಡಿ, ನಾನ್ ಬದುಕಿರೋವರೆಗೂ ಅದನ್ನ ನಡೆಯೋದಿಲ್ಲ. ಶ್ರೀ, ಇದೆಲ್ಲ ನಿಮ್ಮಿಂದಾನೆ. ನೀವ್ ಯಾಕೆ ಭಾವನ್ಗೆ? ಚಿಕ್ಕ
ಗಪ್ಪ ಇದೆಲ್ಲ ನಿಮ್ದು. ಇದ್ರಲ್ಲಿ ಯಾಕೆ ಪಾಲ್ ಕೇಳ್ತಾ ಇದ್ದೀರಾ? ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ರಾಮ, ನನ್ಗೆಲ್ಲ ಬೇಡ ಕಣ, ಎಲ್ಲ ನನಗೆ ಬೇಕು ಅನ್ನೋ ದುರಾಸೆ ವ್ಯಕ್ತಿ ನಾನಲ್ಲ. ನೋಡು, ನನಗೂ ನಂದೇ ಒಂದು ಕನಸಿದೆ ಕಣೋ, ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಕಟ್ಟಿಸ್ಬೇಕು ಅನ್ನೋ ಆಸೆ ಇದೆ. ನಾನು ಏನಾದರೂ ಸಾಧಿಸ್ಬೇಕು ಅಂತ ಜಾಗ ಕೇಳಿದೆ ಅಷ್ಟೇ, ಜಾಗ ಕೇಳಿದೆ ಅಪ್ಪಾಜಿನ. ನಿನ್ನನ್ನು ನಂಬಿ ಕೊಡೋ ಅಂತ ಘನಂಧಾರಿ ಕೆಲಸ ಏನಪ್ಪ ಮಾಡಿದ್ದೀಯಾ? ತಾತ, ಒಂದು ನಿಮಿಷ ಪ್ಲೀಸ್, ನೀವು ಟೆನ್ಷನ್ ಮಾಡ್ಕೊಂಬಿಡಿ. ಟೆನ್ಷನ್ ಮಾಡ್ಕೊಳ್ದೆ ಇನ್ನೇನಪ್ಪ ಮಾಡಲಿ ರಾಮು? ಬಿಡು ಅವನ ವಿಷಯ, ತಲೆ ಕೆಟ್ಟಿದೆ, ತಮ್ಮನ ಜೊತೆ ಕುಡ್ಕೊಂಡು ಬಂದಿದ್ದಾನೆ. ಅಪ್ಪಾಜಿ, ಇದ್ರಲ್ಲಿ ಸತ್ಯಂದೇನು ಬಲವಂತ ಇಲ್ಲ. ನಾನು ಮಾತಾಡಬೇಕಾಗಿತ್ತು, ನನಗೆ ಧೈರ್ಯ ಬೇಕಾಗಿತ್ತು, ಅದಕ್ಕೆ ನಾನು ಕೊಡ್ದೆ ಅಷ್ಟೇ. ಇದ್ರಲ್ಲಿ ಸತ್ಯಂದೇನು ತಪ್ಪಿಲ್ಲ. ಓ, ನಿನಗೆ ಅವನ್ ಸಪೋರ್ಟ್ ಇದೆಯೋ? ತಾತಾ ದಯವಿಟ್ಟು ಒಂದು ನಿಮಿಷ ಪ್ಲೀಸ್. ಚಿಕ್ಕಪ್ಪ, ನೀವು ಏನು ಮಾಡಬೇಕು ಅಂತ ಇದ್ದೀರೋ ಅದು ನನಗೆ ಹೇಳಿ. ರಾಮ, ತಾತಾ ಪ್ಲೀಸ್, ಒಂದು ನಿಮಿಷ ಪ್ಲೀಸ್. ಓಕೆ, ನಿಮ್ಗೆ ಯಾವ ಜಾಗ ಬೇಕು? ಅದೇಪ್ಪ, ನಾವು ಯಾರು ಬಳಸದೆ ಪಾಳು ಬಿದ್ದಿದ್ಯಲ್ಲ ಅಣ್ಣ, ತೆಗೆದು ಆ ಜಾಗ ಬೇಕು ನನಗೆ. ಯಾವ ಜಾಗ ತಾತ ಅದು? ಅಪ್ಪ ಅಮ್ಮಂದ ವಾಟ್ ಆ ಜಾಗನ? ಅಷ್ಟೇ ತಾನೆ, ಮಾಡಿ. ನೀವೇನೋ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಇದ್ದೀರಾ, ಅದಕ್ಕೆ ಅಪ್ಪ ಅಮ್ಮನ ಆಶೀರ್ವಾದನೂ ಇರುತ್ತೆ. ರಾಮ, ನಿನಗೇನಾಗಿದೆಯೋ, ಅವನೇನು ಹೇಳ್ತಾನೆ ಅಂತಂದ್ರೆ? ತಾತ, ಚಿಕ್ಕಪ್ಪ ಕೇಳ್ತಾ ಇದಾರಲ್ಲ, ಮಾಡ್ಲಿ. ತಾತ, ಪ್ರೂವ್ ಮಾಡಕ್ಕೆ ಅವಕಾಶನೇ ಕೊಡದೆ ಏನು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಪಾಪ ಚಿಕ್ಕಪ್ಪ ಏನೋ ಒಳ್ಳೆ ಕೆಲಸ ಮಾಡಕ್ ಹೋಗ್ತಿದ್ದಾರೆ, ಮಾಡ್ಲಿ, ಲೆಟ್ ಹಿಮ್ ಡೂ ಇಟ್. ಅದು ನಿಮ್ಮ ಅಪ್ಪ ಅಮ್ಮಗೆ ಉಡುಗೊರೆ ಯಾಕೆ ಕೊಡಬೇಕಾಗಿದ್ದು ಬಂಗ್ಲೆ ಕಣು? ಆದ್ರೆ ವಾಣಿ ಒಪ್ಪಲಿಲ್ಲ. ನೀವು ಅಜ್ಜಿ ನಮ್ ಜೊತೆನೆಲ್ಲ ಆ ಮನೆಯಲ್ಲೇ ವಾಸ ಮಾಡ್ತೀವಿ ಅಂತ ಮಾತು ಕೊಟ್ರೆ ಮಾತ್ರ ಸ್ವೀಕಾರ ಮಾಡ್ತೀವಿ ಅಂದ್ರು. ಇದು ಮೂಲ ಮನೆ, ಇದನ್ನು ಬಿಟ್ಟು ಹೋಗೋದಕ್ಕೆ ನಮ್ಗೆ ಇಷ್ಟ ಆಗೋದಿಲ್ಲ, ಆಗೋದಿಲ್ಲ ಅಂದ್ರು. ಅವರು ಅದಕ್ಕೆ ಹೋಗೋದಕ್ಕೆ ಒಪ್ಪೋದಿಲ್ಲ. ದುರಾದೃಷ್ಟ, ಅವ್ರು ಆ ಮನೆಗೆ ಹೋಗ್ಲೇ ಇಲ್ಲ, ಅವ್ರು ನಮ್ಮನ್ನೇ ಬಿಟ್ಟು ಹೊರಟೋದ್ರು. ಈಗ ನೀನೇ ಹೇಳು, ಆ ಜಾಗನ ನಾನು ಯಾವುದಕ್ಕಾದ್ರೂ ಉಪಯೋಗಿಸಕ್ಕಾಗತ್ತ? ಆ ಜಾಗ ನನ್ನ ಕಣ್ಣು ಮುಂದೆ ಬಂದಾಗಲೆಲ್ಲ ನಿಮ್ಮ ಅಪ್ಪ ಅಮ್ಮನೇ ನೆನಪಾಗ್ತಾರೆ ಕಣು. ಆ ಜಾಗನ ಇವನು ಕೇಳ್ತಿದ್ದಾನೆ, ನನ್ನ ಕೈಲಿ ಕೊಡಕ್ಕಾಗೋದಿಲ್ಲಪ್ಪ, ಕೊಡಕ್ಕಾಗೋದಿಲ್ಲ. ನೀವು ಬೇಜಾರು ಮಾಡ್ಕೊಂಡ್ರೆ ನಾವೆಲ್ಲರೂ ಬೇಜಾರು ಮಾಡ್ಕೊಂತೀವಿ, ಅಮ್ಮನೂ ಬೇಜಾರು ಮಾಡ್ಕೋತಾಳೆ, ತನ್ನಿಂದ ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ. ಇದರಲ್ಲಿ ವಾಣಿ ತಪ್ಪೇನು ಇಲ್ಲಪ್ಪ. ಸರಿ, ಹಾಗಾದ್ರೆ ಆ ಜಾಗನ ಖಾಲಿ ಆಗ್ಬಿಡ್ಬೇಕು, ಚಿಕ್ಕಪ್ಪ ಯೂಸ್ ಮಾಡ್ಕೊಂಡ್ರೆ ಅಮ್ಮನೂ ಖುಷಿ ಪಡ್ತಾಳ್ತಾನೆ. ನಿಮ್ಮ ಅಮ್ಮನ ಆಸೆ ಏನಿತ್ತು ಅಂತ
ಭಾರ್ಗವಿನ್ ಕೇಳು. ಹೇಳು ಭಾರ್ಗವ್, ಅವಳಿಗೆ ನಾವೆಲ್ಲರೂ ಒಟ್ಟಿಗಿರ್ಬೇಕು, ಒಂದೇ ಮನೇಲಿ ಇರಬೇಕು, ಸುಖವಾಗಿ ಬದುಕಬೇಕು ಅಂತ ಆಸೆ ಇತ್ತು ಅಲ್ವೇನಪ್ಪ? ವಾಣಿ ಅತ್ತಿಗೆ ಹೆಸರು ಕೇಳಿದ್ರೇನೆ ನಡುಗ್ತಾಳೆ, ಪಾಪ ಪ್ರಜ್ಞೆ. ಎಲ್ಲರೂ ಖುಷಿಯಾಗಿರ್ಬೇಕಾದ ಬಂಗ್ಲೆ ಅದು, ಅದು ಖಾಲಿ ಬಿದ್ದಿದೆ ಅನ್ನೋ ಕೊರಗೂ ನನಗೂ ಇದೆ, ಅದು ವಾಣಿಗೂ ಇತ್ತು ಅಂತ ಅನ್ಸುತ್ತೆ. ಖಂಡಿತ ತಾತ, ಅದಕ್ಕೆ ಆ ಜಾಗನ ಚಿಕ್ಕಪ್ಪನ ಕೊಡೋಣ. ಇಲ್ಲ, ಅದು ಮನೆ, ಬಿಸ್ನೆಸ್ ಜಾಗ ಅಲ್ಲ. ಅದನ್ನೇನಾದರೂ ಬಳಸ್ಬೇಕು ಅಂತಂದ್ರೆ ನೀನು ಬಳಸ್ಬೇಕು, ಅದು ನಿನಗೆ ಸೇರಿದ್ದು. ನಾನು ಬದುಕಿದ್ದಾಗಲೇ ಅಲ್ಲಿ ನಿನ್ನ ಸಂಸಾರ ನೋಡಬೇಕು ಕಣೋ ರಾಮ. ತಾತ, ಎಲ್ರು ಒಟ್ಟಿಗೆ ಇರಬೇಕು ಅಂತ ಹೇಳ್ಬಿಟ್ಟು ಈಗ ನನ್ನ ಸಪರೇಟ್ ಮಾಡಕ್ ನೋಡ್ತಾ ಇದ್ದೀರಾ? ಅಯ್ಯೋ, ಅದು ಸುರಿ ಇರೋ ಹಾಗಿದ್ರೆ ಎಲ್ರು ಒಟ್ಟಿಗೆ ಆ ಮನೇಲೆ ಇರ್ಬೋದಲ್ವಾ? ಐ ಮೀನ್, ವಾಣಿ ಅಮ್ಮಂದು ಇದೇ ಆಸೆ ಆಗಿತ್ತು. ಮೋಸ್ಟ್ಲಿ ಅಲ್ಲಿ ಹೋದ್ಮೇಲೆ ರಾಮನ್ ಸಂಸಾರ ಶುರು ಆಗ್ಬೋದೋ ಏನೋ. ಇದು ನನ್ನ ಸಜೆಷನ್ ಅಷ್ಟೇ, ಇನ್ ಮಿಕ್ಕಿದ್ದು ದೊಡ್ಡವ್ರ ನಿರ್ಧಾರ ತಗೋಬೇಕು. ಅಶೋಕ, ಯು ಆರ್ ಕರೆಕ್ಟ್ ಕಣೋ, ಸರಿಯಾಗಿ ಹೇಳಿದೆ ಕಣೋ. ವಾಣಿ ಆಶೀರ್ವಾದ ಇರೋ ಜಾಗದಲ್ಲಿ ರಾಮು ಇದ್ರೆ ಎಲ್ಲ ಸೆಟ್ ಆಗುತ್ತೆ. ಆ ಜಾಗ ಸರಿಯಾಗಿ ಸದ್ಬಳಕೆ ಆಗ್ತಿದೆ ಅಂತ ನನಗೆ ನಂಬಿಕೆ ಬರಬೇಕಾದ್ರೆ ಇದೇ ಸರಿ. ಕರೆಕ್ಟ್, ಓಕೆ. ಆದ್ರೆ ಇವಳಿಗೆ ಅಡ್ಬಾಯ್ ಹಾಕ್ಬೇಕಲ್ಲ. ಮಾವಯ್ಯ, ಈ ಮನೇನ್ ಏನ್ ಮಾಡೋದು ಮಾವಯ್ಯ? ಈ ಮನೇನ್ ಖಾಲಿ ಬಿಡೋದಾ? ಬೇಡ ಮಾವಯ್ಯ, ಪ್ಲೀಸ್ ಬೇಡ. ಅನ್ಕಂಡೆ ಅಪ್ಪು, ಈ ಮನೆ ಮಾವಯ್ಯ ಅವ್ರ ತಂದೆ ಕಟ್ಟಿಸಿದ್ದು. ಅವ್ರಿಗೆ ಈ ಮನೆ ಜೊತೆ ಎಷ್ಟೊಂದು ಎಮೋಷನಲ್ ಕನೆಕ್ಟ್ ಇದೆ. ಈ ಮನೆ ಬಿಟ್ಟು ಹೋಗೋದ್ ಬೇಡ ಅಪ್ಪು, ಬೇಡ ಕಣೋ, ಪ್ಲೀಸ್. ಯಾಕೆ? ಆ ಮನೆ ಇಷ್ಟ ಇಲ್ವಾ ಅತ್ತಿಗೆ? ಅಲ್ಲಿ ಅಣ್ಣ ಅತ್ತಿಗೆ ಸಮಾಧಿ ಇದೆ ಅಂತನಾ? ಸತ್ಯ, ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬೇಡ. ನಾನು ಹಾಗನ್ಲಿಲ್ಲ. ಈ ಮನೆ ಬಿಟ್ಟು ಹೋಗೋದ್ ಬೇಡ ಅಂತಂದೆ ಅಷ್ಟೇ, ಪ್ಲೀಸ್. ವಾ ಶಭಾಷ್, ಶಭಾಷ್. ಕಡೆವರೆಗೂ ಮ್ಯಾಚ್ ನನ್ನ ಕಡೆ ಆಗುತ್ತೆ ಅಂತ ಆಸೆಯಲ್ಲಿದ್ದೆ, ಆದ್ರೆ ಈಗ ಈ ಮ್ಯಾಚು ನನ್ನ ಕಡೆ ಆಗಲ್ಲ, ನನಗೆ ಆ ಜಾಗನೂ ಸಿಗಲ್ಲ ಅಂತ ಗೊತ್ತಾಯ್ತು. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿವನ್. ಚಿಕ್ಕಪ್ಪ, ಅದು ಬೇಡ ರಾಮ, ಇನ್ನೇನು ಟೆನ್ಷನ್ ಮಾಡ್ಕೋಬೇಡ ರಾಮ. ಪಾಪ, ನೀನು ನನಗೆ ಹೆಲ್ಪ್ ಮಾಡಬೇಕು ಅಂತಲೇ ಬಂದೆ. ಆದರೆ ನನ್ನ ನಸೀಬೆ ಸರಿ ಇಲ್ಲ ಕಣೋ, ನಾನೇ ಇಂಜೂರ್ಡ್ ಪ್ಲೇಯರ್, ಇಂಜೂರ್ಡ್ ಪ್ಲೇಯರ್ ನಾನು. ಸರಿ ಸರಿ, ಇನ್ಯಾರು ಈ ಮನೆ ವಿಷಯ ಮಾತಾಡೋ ಅಗತ್ಯ ಇಲ್ಲ.
ವಿಶ್ವ ಗಲಾಟೆ ಮಾಡಿದ್ದು ಒಂದು ರೀತಿಯಲ್ಲಿ ಒಳ್ಳೇದೇ ಆಯ್ತು ಅನ್ಸುತ್ತೆ. ನನ್ನ ಮನಸ್ಸಿನಲ್ಲಿ ಇದಕ್ಕೊರೆಗೂ ನೀಗ್ತು. ಆ ಮನೆಯನ್ನ ಇನ್ಯಾರಿಗೂ ಕೊಡೋದಿಲ್ಲ. ಭಾರ್ಗವಿ, ಆ ಮನೆ ರಿಪೇರಿ ಕೆಲಸ ನಾಳೆಯಿಂದಲೇ ಪ್ರಾರಂಭವಾಗಬೇಕಮ್ಮ. ನಾವೆಲ್ಲರೂ ಆ ಮನೆಯಲ್ಲಿ ವಾಸ ಮಾಡೋದು ವಾಣಿಗೆ ಸಂತೋಷ ಆಗತ್ತೆ. ಆ ಮನೆ ಹತ್ರನೇ ಇರಬೇಕಲ್ವ ಆಫೀಸು? ಹೌದು ಸರ್. ವಿಶ್ವ, ನೀನೇನು ಬೇಜಾರು ಮಾಡ್ಕೋಬೇಡ, ನಿನಗೂ ಒಂದು ವ್ಯವಸ್ಥೆ ಮಾಡ್ತೀನಿ. ಅದೇನೋ ಪ್ರೂವ್ ಮಾಡಬೇಕು ಅಂತಿದ್ದಲ್ಲ, ಮಾಡಿ ಬನ್ನಿ, ಎಲ್ಲ ಒಟ್ಟಿಗೆ ಊಟ ಮಾಡೋಣ ಕೂತ್ಕೊಂಡು. ಚಿಕ್ಕಪ್ಪ ಬನ್ನಿ. ಬೇಡ ರಾಮ, ನನ್ಗೆ ಕಸಿಲ್ಲ.